ಕೊಟ್ಟು ನಮ್ಮ ತಾಯಿಂದ್ರ ಆ ತಾಯಿ ನೋಡಕ್ಕೆ ದರ್ಶನಕ್ಕೆ ಎಲ್ಲರಿಗೂ ದಾರಿ ಕೊಟ್ಟಿದ್ದೇನೆ. ಅವ್ರಿಗೆ ಒಳ್ಳೇದು ಆಶೀರ್ವಾದ ಬರಬೇಕು. ನಮ್ಮ ಊರಿನ ಎಲ್ಲ ಗ್ರಾಮಗಳಿಗೆ, ನಮ್ಮ ಊರಿನ ಎಲ್ಲ ಮಕ್ಕಳಿಗೆ, ತಾಯಂದಿರಿಗೆ ಆ ತಾಯಿ ಹತ್ರ ಹೋಗಿ ಬೀಳ್ಕೊಂಡು ನಮ್ಮ ಆರೋಗ್ಯ, ನಮ್ಮ ಆಸ್ಪತ್ರೆ, ನಮ್ಮ ಊರಿನ ಎಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ಬಿಟ್ಟು ಆ ತಾಯಿ ಹತ್ರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ನೀವು ಬರುವಾಗ ಸಮೃದ್ಧಿ ಮಂಜಾನವರೆಗೆ ಒಂದು ಮಾತನ್ನ ಮತ್ತೆ ಹಿಂಗೆ ಅವರು ನಮಗೆ ಯಾವತ್ತೂ ಈ ಥರ ಬಸ್ಸು ಕೊಡ್ತಾ ಇರಬೇಕು. ನಮ್ಮೂರಿಗೆ ಸ್ವಚ್ಛತೆ ಇರಬೇಕು, ನೀರಿನ ವ್ಯವಸ್ಥೆ, ರೋಡ್ ವ್ಯವಸ್ಥೆ, ದೀಪ ವ್ಯವಸ್ಥೆ ಎಲ್ಲರೂ ಅಯ್ಯಪ್ಪನ ನಮ್ಮ ಸಮಾಜ ಸೇವಕಾಗಿ ನಮ್ಗೆ ಕೆಲಸ ಮಾಡಬೇಕು ಅಂತ ತಾಯಿ ಹತ್ರ ಬೇಡ್ಕೊಂಡು ಬರಬೇಕು. ನಮ್ಗೆ ಯಾವತ್ತೂ ಅವರು ಇರುವವರೆಗೂ ನಮಗೆ ಇದೇ ಥರ ಸಂತೋಷವಾಗಿ ನಮ್ಗೆ ಕಲಿಸ್ಬೇಕು ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರೆ ಸಾಕು ಅಂದ್ಬಿಟ್ಟು ನಾನು ಮಾತಾಡೋಕ್ಕೆ ಶಿಕ್ಷಣ ಕೊಟ್ಟಾಗ ಅವ್ರ ತಾಯಿನು ನಿಮ್ಮ ಥರನೇ ಓಂಶಕ್ತಿ ಮಾಲಾಕ್ಕೊಂಡು ದೇವಿ ದರ್ಶನ ಕೊಡಿತಾ ಇದ್ದೋ ಅಮ್ಮ ಕಾಲಾವಧಿ ಅದು ಓಂಶಕ್ತಿ ಹೋಗ್ತಿದ್ರು ನೋಡು ಲಾಸ್ಟ್ ವರ್ಷ ಅದಕ್ಕೆ ಮೊದಲು ಕಾಲಾವಧಿ ಅದು ಅವರಮ್ಮನ ನೆನಪಾಗ ನಾನು ಇರೋ ತನಕ ಈ ತಾಲೂಕಿನಲ್ಲಿ ನಾನು ಬಸ್ ಕಳಿಸ್ತೀನಿ ಅಂತ ಅವತ್ತೇ ಮಾತು ಕೊಟ್ಟರು. ಕೊಟ್ಟು ಮಾತ್ರ ಉಳಿಸ್ಕೊಂಡೆ ಹೋಗ್ತಾರೆ. ಇವಾಗ ಕೂಡ ಈ ವರ್ಷ ಕೂಡ ಯಾವ ಹಳ್ಳಿಯಲ್ಲಿ ಒಂದೊಂದು ಕೇಳಿದ್ರು ಆ ಕಡೆ ಎರಡು ಬಸ್ ಕೇಳಿದ್ದಾರೆ. ಎಲ್ಲೆಲ್ಲಿ ಕೇಳಿದಾರ ಯಾರಿಗಿಲ್ಲ ಅಂದ್ಬಿಟ್ಟು ಕಳಿಸಿ ಅಂತ ಒಳ್ಳೆ ಗುಂಡ ಅವ್ರದ್ದು ಕೊಟ್ಟು ಮಾತಂತ ತಪ್ಪಲ್ಲ, ಕೊಟ್ಟು ಮಾತು ಉಳಿಸ್ಕೊಂಡಿದ್ದಾರೆ. ಮತ್ತೆ ನಿಮ್ಮೂರಿಗೆ ಎಲೆಕ್ಷನ್ ಟೈಮಲ್ಲಿ ಬಂದು ವಾಟರ್ ಫಿಲ್ಟರ್ ಬಗ್ಗೆ ನೀವೆಲ್ಲ ಮಹಿಳೆಯರು ಕೇಳಿದ್ವಿ, ಕುಡಿಯೋ ನೀರು ಪ್ರಾಬ್ಲಮ್ ಇದೆ, ವಾಟರ್ ಫಿಲ್ಟರ್ ಬೇಕು ಅಂತ ಮೊನ್ನೆ KDP ಅದ್ರ ಪ್ರಸ್ತಾಪ ಮಾಡಿ ಗ್ರಾಮೀಣ ಕುಡಿಯೋ ನೀರು ವಿಭಾಗಕ್ಕೆ ಆಲ್ರೆಡಿ ಅನುಮತಿ ಕೊಡಿಸಿದ್ದಾರೆ. ಅತಿ ಶೀಘ್ರದಲ್ಲೇ ಅವರೇ ಬರ್ತಾರೆ, ಪಂಚಾಯತ್ ಮೀಟಿಂಗ್ ಬಂದಾಗ ನಿಮ್ಮ ಹತ್ರ ಮಾತಾಡ್ತಾರೆ, ಫಿಲ್ಟರ್ ಬರ್ತದೆ ನಿಮ್ಮೂರಿಗೆ 100% ಕನ್ಫರ್ಮ್ ಆಗಿದೆ.